ರಾಜ್ಯದಲ್ಲಿ ಕಳೆದ ಸಾಕಷ್ಟು ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ಡ್ರಗ್ಸ್ ಜಾಲದ ಬಗ್ಗೆ ಅದರಲ್ಲೂ ಸಿಕ್ ಬಿದಿರುವಂತ ಸೆಲೆಬ್ರಿಟೀಸ್ ಬಗ್ಗೆ ಇಬ್ಬರು ನಟಿ ಮಣಿಯರ ಬಗ್ಗೆ ಈಗ ಡ್ರಗ್ ಕೇಸ್ ಅಲ್ಲಿ ಸಿಕ್ ಬಿದ್ದ ನಟಿಯ ರೋಚಕ ಕಥೆಯೊಂದನ್ನ ನಾವು ಹೇಳ್ತಾ ಇದೀವಿ ಡ್ರಗ್ ಸೇವನೆಯ ಸುದ್ದಿ ಅಂತೂ ಇದು ಖಂಡಿತ ಅಲ್ವೇ ಅಲ್ಲ ಇದು ಡ್ರಗ್ ದಾಸರಾದ ಸ್ನೇಹಿತರ ಸುದ್ದಿ ಕೂಡ ಅಲ್ಲ ಹಾಗಾದ್ರೆ ಏನಿದು ಸುದ್ದಿ ड्रग् केसली रोचक कथेनो हाउस ड्रग् सेवन सू खंडित अलवे अल ड्रग् दासर स्ने सी कूड़ा खंडित अल ಲೊಕೇಶನ್ ಸುದ್ದಿ ಕೂಡ ಅಲ್ಲ ಹಾಗಾದ್ರೆ ಏನದು ಮತ್ತೇನ್ ಸುದ್ದಿ ಹೇಳೋಕೆ ಹೊರಟಿದೀವಿ ನಾವು ಬಟ್ ನ್ಯೂಸ್ 8 ನ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ನಾವು ಒಂದು ಕಥೆಯನ್ನ ಖಂಡಿತವಾಗ್ಲೂ ಹೇಳೋದಕ್ಕೆ ಹೊರಟಿದೀವಿ ಇದು ಈ ಡ್ರಗ್ಸ್ ಜಾಲಕ್ಕೆ ಸಂಬಂಧಪಟ್ಟಂತ ಸುದ್ದಿ ಅಲ್ಲ ಅಥವಾ ಸ್ಯಾಂಡಲ್ವುಡ್ ಅಲ್ಲಿ ಇನ್ಯಾರ್ಗೋ ಲಿಂಕ್ ಇದೆ ಅಥವಾ ಇನ್ಯಾರ್ದೋ ಹೆಸರನ್ನಂತೂ ನಾವು ಖಂಡಿತ ಹೇಳೋಕೆ ಹೊರಟಿಲ್ಲ ಅಥವಾ ಆರೋಪಿಗಳು ಏನಾದರೂ ಬಾಯಿ ಬಿಟ್ಟಿದಾರಾ ಆ ಸುದ್ದಿ ಕೂಡ ಅಲ್ಲ ಡ್ರಗ್ಸ್ ಪಾರ್ಟಿಗಳ ಲೊಕೇಶನ್ ಬಗ್ಗೆ ಏನಾದರೂ ನಾವು ಹೇಳೋದಕ್ಕೆ ಹೊರಟಿದೀವ ಅದು ಅಲ್ಲ ಹಾಗಾದ್ರೆ ಮತ್ತೇನದು ಅನ್ನೋ ಕುತೂಹಲ ಸಹಜವಾಗಿ ನಿಮ್ಮಗಳಲ್ಲಿ ಇರಬಹುದು ಆ ಕ್ಯೂರಿಯಾಸಿಟಿಗೆ ಇನ್ನೇನ್ ಕೆಲವೇ ನಿಮಿಷಗಳಲ್ಲಿ ಉತ್ತರವನ್ನ ಖಂಡಿತ ಕೊಡ್ತೀವಿ ಬಟ್ ಇದು ನ್ಯೂಸ್ 8 ನ ಎಕ್ಸ್ಕ್ಲೂಸಿವ್ ಸುದ್ದಿ ಡ್ರಗ್ಸ್ ಸೇವನೆಯ ಸುದ್ದಿ ಅಂತೂ ಖಂಡಿತವಾಗ್ಲೂ ಅಲ್ವೇ ಅಲ್ಲ ಇನ್ನು ಡ್ರಗ್ ದಾಸರಾದ ಸ್ನೇಹಿತರ ಕಥೆನ ಈ ಜಾಲದಲ್ಲಿ ಯಾರ್ಯಾರು ಇದ್ದಾರೆ ಮತ್ತೇನಾದರೂ ಟ್ವಿಸ್ಟ್ ಸಿಕ್ಕಿದ್ಯಾ ಟರ್ನ್ ಸಿಕ್ಕಿದ್ಯಾ ಖಂಡಿತ ಆ ಸುದ್ದಿ ಅಂತೂ ಅಲ್ವೇ ಅಲ್ಲ ಇನ್ನು ಸ್ಯಾಂಡಲ್ವುಡ್ ಅಲ್ಲಿ ಏನಾದರೂ ಲಿಂಕ್ ಇದೆಯಾ ಯಾರ್ಗಾದರೂ ಅದೇನಾದರೂ ವಿಚಾರ ಗೊತ್ತಾಗಿದ್ಯಾ ಇನ್ಫರ್ಮೇಷನ್ ನಮಗೆ ಅಂತಂದ್ರೆ ಆ ಬಗ್ಗೆನೂ ಖಂಡಿತವಾಗ್ಲೂ ಅಲ್ವೇ ಅಲ್ಲ ಮನೆಯನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ರಾಗಿಣಿಯ ಅಪ್ಪ ಹಾಗಾದ್ರೆ ಅಂತದ್ದೇನಾಗಿದೆ ಮನೆ ಮಾರಾಟ ಮಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಾ ಇಷ್ಟಪಟ್ಟು ಕಟ್ಸಿದಂತ ಮನೆ ಇಂಟೀರಿಯರ್ ಡಿಸೈನ್ ಎಲ್ಲ ರಾಗಿಣಿನೇ ಮಾಡಿಸಿದ್ರು ಲಕ್ಷ ಲಕ್ಷ ಖರ್ಚು ಕೂಡ ಮಾಡಿದ್ರು ಆದ್ರೆ ಆ ನಟಿ ಜೈಲಿಗೆ ಸೇರ್ತಾ ಇದ್ದಂತೆ ಪ್ರೀತಿಯ ಮನೆಯನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ರಾಗಿಣಿಯ ತಂದೆ ಅನ್ನೋ ವಿಚಾರ ನಮಗೆ ಗೊತ್ತಾಗಿದೆ ಕೋಟಿ ಕೋಟಿ ಹಣವನ್ನ ಕೊಟ್ಟು ಒಂದು ಫ್ಲಾಟ್ ಅನ್ನು ಖರೀದಿ ಮಾಡಿರ್ತಾರೆ ಒಳಗಡೆ ಇಂಟೀರಿಯರ್ ಡಿಸೈನ್ ಮಾಡಿಸೋದಕ್ಕೆ ಲಕ್ಷ ಲಕ್ಷ ಹಣವನ್ನ ಖರ್ಚು ಮಾಡಿರ್ತಾರೆ ಪ್ರೀತಿಯಿಂದ ಕನಸಿನ ಮನೆಯನ್ನ ಅವರು ತಮಗೆ ಬೇಕಾದಂತೆ ಮಾಡ್ಕೊಂಡಿದ್ರು ಬಟ್ ಇವಾಗ ನೋಡಿದ್ರೆ ಅಂತ ಮನೆಯನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ರಾಗಿಣಿ ಕುಟುಂಬಸ್ಥರು ಎಸ್ಪೆಷಲಿ ಅವರ ಅಪ್ಪ ಅನ್ನೋ ವಿಚಾರ ಗೊತ್ತಾಗಿದೆ ಮಾರಾಟಕ್ಕೆ ಮುಂದಾಗಿದ್ದಾರಂತೆ ಅನನ್ಯ ಅಪಾರ್ಟ್ಮೆಂಟ್ ನ ಎರಡನೇ ಮಹಡಿಯಲ್ಲಿ ಇರುವಂತ ಫ್ಲಾಟ್ ಅದು ಮೂರು ಬೆಡ್ರೂಮ್ ನ ವಿಶಾಲವಾದಂತ ರಾಗಿಣಿಯ ಫ್ಲಾಟ್ ಅನ್ನ ಇದೀಗ ಮಾರಾಟ ಮಾಡೋದಕ್ಕೆ ಅವರ ತಂದೆ ಡಿಸೈಡ್ ಮಾಡ್ಕೊಂಡಿದ್ದಾರೆ ರಾಗಿಣಿಯ ಕನಸಿನ ಅರಮನೆಯನ್ನ ಕಸ್ತುಕೊಂಡ್ಬಿಟ್ಟಿದೆ ಈಗ ಜೊಕೇಸ್
ಫ್ಲಾಟ್ ಅನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ರಾಗಿಣಿ ತಂದೆ ರಾಕೇಶ್ ದ್ವಿವೇದಿ. ಇನ್ನು ಮನೆ ಮಾರಾಟದ ದಾಖಲೆ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಇನ್ನು 2 ಕೋಟಿ ರೂಪಾಯಿಗೆ ಮನೆಯನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ರಾಗಿಣಿ ತಂದೆ ಅನ್ನೋ ವಿಚಾರ ಗೊತ್ತಾಗಿದೆ. ಖಾಸಗಿ ವೆಬ್ಸೈಟ್ ಮೂಲಕ ಸೇಲ್ ಗೆ ಇಟ್ಟಿದ್ದಾರೆ. ವೆಬ್ಸೈಟ್ ಅಲ್ಲಿ ಮನೆ ಒಳಗಡೆಯ ಚಿತ್ರಗಳನ್ನ ಅಂದ್ರೆ ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ನ್ಯೂಸ್ 18 ಕನ್ನಡದ ಬಳಿಯಲ್ಲಿ ಆ ದಾಖಲೆಯ ಎಕ್ಸ್ಕ್ಲೂಸಿವ್ ಫೋಟೋಸ್ ಲಭ್ಯವಾಗಿದೆ. ದಾಖಲೆ ಮತ್ತೆ ಫೋಟೋಸ್ ಲಭ್ಯವಾಗಿದೆ. ವೆಬ್ಸೈಟ್ ಅಲ್ಲಿ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದಾರೆ. ಈಗ 2 ಕೋಟಿಗೆ ನಾವು ಆ ಫ್ಲಾಟ್ ಅನ್ನು ಸೇಲ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ವೆಬ್ಸೈಟ್ ಅಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ವಿಷುವಲ್ ಅಲ್ಲಿ ತೋರಿಸ್ತಾ ಇದೀವಲ್ಲ ಅನನ್ಯ ಅಪಾರ್ಟ್ಮೆಂಟ್, ಇಲ್ಲಿ 3 ಬೆಡ್ರೂಮ್ ಗಳ ಒಂದು ಫ್ಲಾಟ್ ಇದೆ. ಅದನ್ನ ತುಂಬಾ ಆಸೆಯಿಂದ ರಾಗಿಣಿ ಫ್ಯಾಮಿಲಿ ಮೆಂಬರ್ಸ್ ಎಸ್ಪೆಷಲಿ ಅವ್ರ ಅಪ್ಪ ಅಂತಂದ್ರೆ ಈಗ ಅಕ್ಕಪಕ್ಕದವರಿಗೆ ಮುಖ ತೋರಿಸೋದಕ್ಕೂ ಕಷ್ಟ ಆಗ್ತಾ ಇದೆ. ಹೇಳಿ ಕೇಳಿ ಈಗ ಮಗಳನ್ನ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತಂದ್ರೆ ಈ ಕೇಸ್ ನಿಂದ ಸ್ವಲ್ಪ ಕಷ್ಟನೇ ಇದೆ. ಅದಕ್ಕೋಸ್ಕರ ವಕೀಲರ ಫೀಸ್ ಇರ್ಬೋದು, ಬೇರೆ ಬೇರೆ ಫೀಸ್ ಗಳೇನಿರ್ತವೆ ಅದನ್ನೆಲ್ಲ ಕೊಡ್ಬೇಕಾಗುತ್ತೆ. ಇನ್ನು ಒಂದಿಷ್ಟು ಆಸ್ತಿ ಮುಟ್ಟುಗೋಲು ಆಗುವಂತ ಭಯ ಕೂಡ ಅವರಲ್ಲಿ ಈಗ ಕಾಡ್ತಾ ಇದೆ. ಇನ್ನು ಮನೆ ಮಾರಾಟ ಮಾಡಿ ಸೇಫ್ ಆಗೋದಕ್ಕೆ ಹಾಗಾದ್ರೆ ಪ್ಲಾನ್ ಮಾಡ್ಕೊಂಡಿದ್ದಾರಾ ರಾಗಿಣಿ ಕುಟುಂಬಸ್ಥರು ಗೊತ್ತಿಲ್ಲ. ಬಟ್ ಈ ಫ್ಲಾಟ್ ಅಂತೂ ಇವಾಗ ಸೇಲ್ಗಿದೆ ಅಂತ ಒಂದು ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ. ಇನ್ನು ಡಾಕ್ಯುಮೆಂಟ್ಸ್ ಮತ್ತೆ ಫೋಟೋಸ್ ಎಲ್ಲ ಅದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸುಮಾರು ಒಂದು 2 ಕೋಟಿ ರೂಪಾಯಿಗೆ ಮನೆ ಮಾರಾಟಕ್ಕಿದೆ ಅಂತ ಹೇಳ್ಬಿಟ್ಟು ಆ ವೆಬ್ಸೈಟ್ ಅಲ್ಲಿ ಅದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಯಾವಾಗ ರಾಗಿಣಿ ಜೈಲು ಸೇರಿದ್ರು ಈ ಡ್ರಗ್ಸ್ ಕೇಸ್ ವಿಚಾರವಾಗಿ, ಇದೀಗ ಅವರ ನೆಚ್ಚಿನ ಫ್ಲಾಟ್ ಅನ್ನ ಮಾರಾಟ ಮಾಡೋದಕ್ಕೆ ರಾಗಿಣಿ ಅಪ್ಪ ಡಿಸೈಡ್ ಮಾಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಸೊ ಎಂತೆಂತ ದಿನಗಳು ಬರುತ್ತೆ ಅಂತ ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಸೆಲೆಬ್ರಿಟೀಸ್ ಅಂತಂದ್ರೆ ಯಾವಾಗ್ಲೂ ಮೋಜು ಮಸ್ತಿ ಮಾಡ್ಕೊಂಡಿರ್ತಾರೆ, ಏ ಅವ್ರಿಗೇನ್ ಕಮ್ಮಿ ಬಿಡು ಅಂತಾನೆ ಜನಸಾಮಾನ್ಯರು ಮಾತಾಡೋದು. ಬಟ್ ಇವಾಗ ರಾಗಿಣಿ ಫ್ಲಾಟ್ ಅನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಇದ್ರ ಹಿಂದೆ ಒಂದಿಷ್ಟು ರೀಸನ್ಸ್ ಕೂಡ ಇದೆ ಅಂತ ಗೊತ್ತಾಗಿದೆ. ಸೊ ಆ ಕಾರಣಗಳು ಏನೇನು? ಶರ್ಮಿತಾ ಶೆಟ್ಟಿ, ಕಳೆದ 3 ದಿನಗಳ ಹಿಂದೆ ಖಾಸಗಿ ವೆಬ್ಸೈಟ್ ನಲ್ಲಿ ರಾಗಿಣಿಯವರ ತಂದೆ ರಾಕೇಶ್ ದ್ವಿವೇದಿ ಅವರು ತಮ್ಮ ಐಷಾರಾಮಿ ಫ್ಲಾಟ್ ಅನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ. ಸುಮಾರು 2 ಕೋಟಿ ಬೆಲೆಯನ್ನ ಅವರು ಕೋಟ್ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಮಾರಾಟದ ಹಿಂದೆ ಹಲವು ಅನುಮಾನಗಳು ಕಾಡ್ತಿದೆ ಮತ್ತು ಅವಮಾನಗಳು ಕೂಡ ಇದರಲ್ಲಿ ಇದೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ರಾಗಿಣಿ ತಂದೆ ರಾಕೇಶ್ ದ್ವಿವೇದಿ ಅವರು ಸೇನೆಯಲ್ಲಿ ಕೆಲಸ ಮಾಡಿದಂತವರು, ಹಾಗಾಗಿ ರಾಗಿಣಿ ಡ್ರಗ್ಸ್ ಕೇಸ್ ನಲ್ಲಿ ಬಂಧನವಾದ ಕೂಡಲೇ ಎಲ್ಲೊಂದ್ ಕಡೆ ಅವರ ಇಡೀ ಕುಟುಂಬ ಬಹಳಷ್ಟು ನೊಂದಿತ್ತು ಅಂತ ಹೇಳಲಾಗ್ತಿದೆ. ಅಲ್ಲದೆ ಅವರ ಇಡೀ ಕುಟುಂಬ ನೊಂದಿರುವುದು ಅಷ್ಟೇ ಅಲ್ಲ, ಆ ಮನೆಯಲ್ಲಿ ವಾಸ ಮಾಡ್ತಿರೋ ಸಂದರ್ಭದಲ್ಲೂ ಕೂಡ ಮನೆಯಿಂದ ಹೊರಗೆ ಕೂಡ ಬರ್ತಿರ್ಲಿಲ್ಲ. ಅಕ್ಕಪಕ್ಕದವರು ಕೂಡ ಎಲ್ಲೊಂದ್ ಕಡೆ ಮುಜುಗರ ಮತ್ತು ಅವಮಾನವನ್ನು ಕೂಡ ಎದುರಿಸಿದ್ರು ಅಂತ ಹೇಳಲಾಗ್ತಿದೆ. ಅಲ್ಲದೆ ಪ್ರಮುಖವಾಗಿ ಡ್ರಗ್ಸ್ ಗೆ ಸಂಬಂಧಪಟ್ಟ ಹಾಗೆ ಇಡೀ ಪ್ರಕರಣವನ್ನು ಈಗ ಕೋರ್ಟ್ ನಲ್ಲಿ ಕಳಿಬೇಕಾಗಿದೆ ಮತ್ತು ವಕೀಲರಿಗೆ ಫೀಸ್ ಅನ್ನು ಕೊಡ್ಬೇಕಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಕೂಡ ಆಗುತ್ತೆ ಅಂತ ಹೇಳಲಾಗ್ತಿದೆ. ಈ ಎಲ್ಲದರ ನಡುವೆ ಕೂಡ ರಾಗಿಣಿ ತನ್ನ ಕನಸಿನ ಮನೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸುಮಾರು 1.5 ಕೋಟಿಗೂ ಹೆಚ್ಚು ಬೆಲೆ ಕೊಟ್ಟು ಆ ಫ್ಲಾಟ್ ಅನ್ನ ತೆಗೆದುಕೊಂಡಿದ್ರು. ಅನನ್ಯ ಅಪಾರ್ಟ್ಮೆಂಟ್ ನ 2ನೇ ಮಾಡೆಲ್ ಇರ್ತಕ್ಕಂತ 3 ಬೆಡ್ರೂಮ್ ನ ಆ ಮನೆ ಅತಿ ಸುಂದರವಾಗಿತ್ತು ಅಂತಲೇ ಹೇಳಲಾಗ್ತಿದೆ. ಸ್ವತಃ ಖುದ್ದು ಆ ಆಸ್ತಿ ಇಟ್ಟು ರಾಗಿಣಿಯವರೇ ಮನೆಯ ಇಂಟೀರಿಯರ್ ಡಿಸೈನ್ ಅನ್ನು ಕೂಡ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಲಕ್ಷ ಖರ್ಚು ಮಾಡಿ ಇಂಟೀರಿಯರ್ ಡಿಸೈನ್ ಕೂಡ ಮಾಡಿದ್ರು. ಆದ್ರೆ ಇದೀಗ ರಾಗಿಣಿಯ ಕನಸಿನ ಮನೆಯನ್ನ ಅವರ ತಂದೆ ರಾಕೇಶ್ ದ್ವಿವೇದಿ ಅವರು ಇದೀಗ ಖಾಸಗಿ ವೆಬ್ಸೈಟ್ ನಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಸುಮಾರು 2 ಕೋಟಿಗೆ ಈ ಮನೆಯನ್ನ ಮಾರಾಟಕ್ಕೆ ಇಟ್ಟಿರುವುದು ಹಲವಾರು ಅನುಮಾನಗಳು ಕೂಡ ಕಾಡ್ತದೆ ಅಂತಲೂ ಕೂಡ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಡ್ರಗ್ಸ್ ಕೇಸ್ ನಲ್ಲಿ ನಿನ್ನೆ ಅಷ್ಟೇ ಜೈಲು ಪಾಲಾಗಿರುವಂತ ರಾಗಿಣಿಯವರು ಇಲ್ಲೊಂದ್ ಕಡೆ ಈ ಕೇಸ್ ಪ್ರೂವ್ ಆದ್ರೆ ಅವರ ಆಸ್ತಿ ಮುಟ್ಟುಗೋಲಾಗುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಮನೆಯನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿದೆ. ಶರ್ಮಿತಾ ಶೆಟ್ಟಿ, ಚಿದಾನಂದ್ ಪಟೇಲ್.
ಮಾಜಿ ಸಿಎಂ ಆಕ್ಟಿವ್ ಆಗಿದ್ಯಾಕೆ ಗವರ್ನರ್ ಭೇಟಿ ರಹಸ್ಯವೇನು ಗೊತ್ತಾ ಬಿಎಸ್ವೈ ಗೆ ಕಂಟಕ ಬಿವೈವಿ ಗೆ ಗುನ್ನ ಇದು ಎಸ್ 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 ಸೀಕ್ರೆಟ್ ಇದು ರಾಜ್ಯ ರಾಜಕೀಯದ ಬಹು ದೊಡ್ಡ ಸುದ್ದಿ ಬಿಜೆಪಿಯ ಒಳಗಡೆ ಹಾಗಾದ್ರೆ ಏನೆಲ್ಲ ಆಗ್ತಾ ಇದೆ ಗೊತ್ತಾ ನ್ಯೂಸ್ 18 ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ನಾವು ರಿವೀಲ್ ಮಾಡ್ತೀವಿ ಹಾಗಾದ್ರೆ ಬಿಜೆಪಿ ಪಕ್ಷದಲ್ಲಿ ಏನಾಗ್ತಾ ಇದೆ ಇದು ರಾಜ್ಯ ರಾಜಕೀಯದ ಬಹು ದೊಡ್ಡ ಸುದ್ದಿ ಬಿಜೆಪಿಯ ಒಳಗಡೆ ಹಾಗಾದ್ರೆ ಏನೆಲ್ಲ ಗೇಮ್ಸ್ ನಡೀತಾ ಇದೆ ನ್ಯೂಸ್ 18 ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ನಾವದನ್ನ ಹೇಳ್ತೀವಿ ಹಾಗಾದ್ರೆ ಯಾರದು ಆಕ್ಟಿವ್ ಆಗಿರೋದು ಮಾಜಿ ಸಿಎಂ ಯಾವ ತರ ಆಕ್ಟಿವ್ ಆಗಿದ್ದಾರೆ ಯಾರನ್ನೆಲ್ಲ ರಹಸ್ಯವಾಗಿ ಭೇಟಿ ಮಾಡ್ತಿದ್ದಾರೆ ಯಾವ ವಿಚಾರ ಚರ್ಚೆ ಮಾಡ್ತಾ ಇದ್ದಾರೆ ಯಾರ ವಿರುದ್ಧವಾಗಿ ದೂರನ್ನ ಕೊಡ್ತಾ ಇದ್ದಾರೆ ಅವರ ಉದ್ದೇಶ ಏನು ಸೋ ಆ ಬಗ್ಗೆ ಮಾಹಿತಿನ ಕೊಡ್ತೀವಿ ಮತ್ತೆ ಆಕ್ಟಿವ್ ಆಗಿದಾರ ಮಾಜಿ ಸಿಎಂ ರಾಜಭವನದ ಕದ ತಟ್ಟಿದ್ದಾದ್ರು ಯಾರು ಯಾತಕ್ಕೋಸ್ಕರ ತಟ್ಟಿದ್ರು ಸಿಎಂ ಬಿಎಸ್ವೈ ಗೆ ತಲೆನೋವಿ ಆಗಿದಾರಲ್ಲ ಸೋ ಹಾಗಾದ್ರೆ ಯಾರು ಅವರು ಮಾಜಿ ಸಿಎಂ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ವಲ್ಲ ಅವರು ಮತ್ತ್ಯಾರು ಅಲ್ಲ ಜಗದೀಶ್ ಶೆಟ್ಟರ್ ಫುಲ್ ಆಕ್ಟಿವ್ ಆಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಇನ್ನೊಂದು ಕಡೆ ದೆಹಲಿಯಲ್ಲೂ ಕೂಡ ಜಗದೀಶ್ ಶೆಟ್ಟರ್ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಹಾಗಾದ್ರೆ ಯಾರ್ಯಾರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಅಂತಂದ್ರೆ ಬಿಎಲ್ ಸಂತೋಷ್ ಡಿವಿ ಸದಾನಂದ ಗೌಡ ಹಾಗೇನೆ ಪ್ರಹ್ಲಾದ್ ಜೋಶಿ ಜೊತೆ ಚರ್ಚೆ ಮಾಡಿದ್ದಾರೆ ಶೆಟ್ಟರ್ ಅವರ ಈ ಪ್ರಯತ್ನಕ್ಕೆ ಹಾಗಾದ್ರೆ ಈ ಚರ್ಚೆಗಳ ಹಿಂದೆ ಕಾರಣ ಏನಿರಬಹುದು ಉದ್ದೇಶ ಏನಿರಬಹುದು ಸೈಲೆಂಟ್ ಆಗಿದ್ರು ಇಷ್ಟು ದಿನ ನಮಗೆಲ್ಲ ಗೊತ್ತೇ ಇದೆ ಆದ್ರೆ ಆಲ್ ಆಫ್ ಸಡನ್ ಆಕ್ಟಿವ್ ಆಗಿದ್ದಾರೆ ಕೇವಲ ಆಕ್ಟಿವ್ ಅಷ್ಟೇ ಅಲ್ಲ ಫುಲ್ ಆಕ್ಟಿವ್ ಆಗಿದ್ದಾರೆ ಯಾತಕ್ಕೋಸ್ಕರ ಹಾಗಾದ್ರೆ ಈ ತರ ಆಕ್ಟಿವ್ ಆಗಿದ್ದಾರೆ ದಿಲ್ಲಿ ಮತ್ತು ರಾಜ್ಯಪಾಲರ ಜೊತೆ ಏನ್ ಚರ್ಚೆ ಆಗಿದೆ ರಾಜ್ಯ ರಾಜಕೀಯದಲ್ಲಿ ಹಾಗಾದ್ರೆ ಈ ವಿಚಾರ ಬಿರುಗಾಳಿಯನ್ನೇ ಎಬ್ಸುತ್ತಾ ಬೀಸುತ್ತಾ ನ್ಯೂಸ್ 18 ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ನಾವು ರಿವೀಲ್ ಮಾಡ್ತೀವಿ ರಾಜಕಾರಣದಲ್ಲಿ ಏನಾದ್ರೂ ಒಂದು ಬೆಳವಣಿಗೆ ಚಟುವಟಿಕೆಗಳು ನಡೀತಾನೆ ಇರುತ್ತೆ ಅದರಲ್ಲೂ ಈ ರಹಸ್ಯ ಭೇಟಿ ಚರ್ಚೆಗಳಿರ್ಬೋದು ನಾಯಕರನ್ನ ಭೇಟಿ ಮಾಡಿ ದೂರುಗಳನ್ನ ಕೊಡೋದಿರ್ಬೋದು ಇವೆಲ್ಲ ಒಂಥರ ಗಂಭೀರತೆಯನ್ನ ಪಡ್ಕೊಳ್ಳುತ್ತೆ ಅದರಲ್ಲೂ ಆಡಳಿತ ಪಕ್ಷ ಬಿಜೆಪಿಯಲ್ಲೇ ಎಲ್ಲ ಚಟುವಟಿಕೆಗಳು ಆಗ್ತಿರೋದ್ರಿಂದ ಅದರಲ್ಲೂ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆಕ್ಟಿವ್ ಆಗಿದ್ದಾರೆ ರಾಜ್ಯದಲ್ಲೂ ಕೂಡ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಅದರಲ್ಲೂ ರಾಜ್ಯಪಾಲರನ್ನ ದೆಹಲಿ ಮಟ್ಟದಲ್ಲೂ ಕೂಡ ಚರ್ಚೆ ಮಾಡಿರೋದು ಇದೀಗ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾರೆ ಈ ಚರ್ಚೆ ಹಿಂದಿನ ಉದ್ದೇಶ ಏನಿರಬಹುದು ಅಂತ ಆಗ್ಲಿಂದಲೂ ಕೂಡ ನಾನು ಹೇಳ್ತಾ ಇದ್ದೆ ಅದನ್ನೀಗ ರಿವೀಲ್ ಮಾಡುವಂತ ಟೈಮ್ ಸಿಎಂ ವಿರುದ್ಧ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಸಿಎಂ ಹಾಗೇನೆ ಸಿಎಂ ಪುತ್ರನ ವಿರುದ್ಧ ವರದಿಯನ್ನ ಸಲ್ಲಿಸಿದ್ರ ಡಿವಿ ಸದಾನಂದ ಗೌಡರು ಹಾಗೇನೆ ಪ್ರಹ್ಲಾದ್ ಜೋಶಿ ಬಳಿಕ ಬಿಎಲ್ ಸಂತೋಷ್ ಭೇಟಿ ಮಾಡಿದ್ದಾರೆ ಚರ್ಚೆಯನ್ನ ಮಾಡಿದ್ದಾರೆ ಒಂದು ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ವರದಿಯಲ್ಲಿ ಹಾಗಾದ್ರೆ ಏನಿದೆ ಯಾರ ವಿರುದ್ಧ ಯಾವ ತರ ಆರೋಪಗಳನ್ನ ಮಾಡಿದ್ದಾರೆ ಏನದು ಆರೋಪ ಸಿಎಂ ಹಾಗೇನೆ ಸಿಎಂ ಪುತ್ರನ ವಿರುದ್ಧ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಲ್ರಿಗೂ ಕೂಡ ಸಿಎಂ ವಿರುದ್ಧ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರ ಹಾಗಾದ್ರೆ ಸಲ್ಲಿಕೆ ಆಗಿದೆಯಾ ಹಾಗಾದ್ರೆ ರಾಜ್ಯದಲ್ಲಿ ಬಿಎಸ್ವೈ ನಾಯಕತ್ವ ಬದಲಾವಣೆಗೋಸ್ಕರನೇ ಈ ತರ ಎಲ್ಲ ಮಾಡ್ತಾ ಇದ್ದಾರ ಜಗದೀಶ್ ಶೆಟ್ಟರ್ ಆರೋಪಗಳನ್ನ ಮಾಡಿ ಈ ತರ ದೂರುಗಳನ್ನೆಲ್ಲ ಕೊಟ್ಟು ಬರ್ತಾ ಇದ್ದಾರ ವರದಿ ಸಲ್ಲಿಕೆ ಮಾಡಿ ಬಂದಿದ್ದಾರ ಹಾಗಾದ್ರೆ ಇದಕ್ಕೋಸ್ಕರನೇ ಟವೆಲ್ ಹಾಕ್ತಾ ಇದ್ದಾರ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಬದಲಾವಣೆ ಆಗೋದಾದ್ರೆ ನನಗೂ ಒಂದು ಅವಕಾಶ ಕೊಡಿ ಮತ್ತೊಮ್ಮೆ ನಾನು ಸೀಟಲ್ಲಿ ಕುತ್ಕೋತೀನಿ ಅಧಿಕಾರ ವಹಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು
ಮನವಿಯನ್ನ ಮಾಡಿದ್ರ ಹಾಗಾದ್ರೆ ಲಾಭಿಯನ್ನ ಮಾಡ್ತಾ ಇದ್ದಾರಾ ಇಲ್ಲಿ ಒಂದು ಟ್ರಂಪ್ ಕಾರ್ಡ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ರಾಜಕಾರಣದಲ್ಲಿ ನಡೆಯೋದೆ ಜಾತಿ ಅನ್ನೋ ಟ್ರಂಪ್ ಕಾರ್ಡ್ ಲಿಂಗಾಯತ ಟ್ರಂಪ್ ಕಾರ್ಡ್ ಅನ್ನು ಬಳಸಿ ಗದ್ದುಗೆಯನ್ನ ಏರ್ತಾರಾ ಹಾಗಾದ್ರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅನ್ನೋದನ್ನ ನೋಡಬೇಕು ಲಿಂಗಾಯತ ಸಮುದಾಯದ ಶೆಟ್ಟರ್ ಇಂದಲೇ ಈಗ ಲಾಭಿ ಜೋರಾಗಿ ನಡೀತಾ ಇದೆ वेलकम बैक राज्य राजकारणदल्ली अदरलू आडळित पक्ष बीजेपी आगतिरुवंत ओंदु महत्वद बेळवणिगे हागेने माजी सीएम जगदीश शेट्टर याव तर आक्टिव आगिद्दारे अंत ब्रेक मुंचे साकस माहितियन्न निमगे कोट्वि मत्तष्टु इन्फॉर्मेशन कोडोदक्के फोन संपर्कदल्ली नम्म पॉलिटिकल ब्यूरो हेड चिदानंद पटेल जॉयिन आगिद्दारे चिदानंद पटेल ई एसएसएस सीक्रेट प्लान एनु जगदीश शेट्टर आक्टिव आगिद्दारे ईगले ट्रावेल आग्ता इद्दारे हागाद्रे नायकत्व बदलावणे आद्रे ननगू ओंदु चांस इरलि अंत ಶರ್ಮಿತ ಶೆಟ್ಟಿ ಸ್ವಯಂಕೃತ ಅಪರಾಧದಿಂದ ಅತಿಯಾದ ಕುಟುಂಬ ಹಸ್ತಕ್ಷೇಪ ಮತ್ತು ಪುತ್ರ ಪ್ರೇಮದಿಂದ ಈ ಹಿಂದೆ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಪದವಿಯನ್ನು ಕೂಡ ಕಳೆದುಕೊಂಡ್ರು ಜೊತೆಗೆ ಜೈಲು ಪಾಲಾಗುವಂತಹ ದುಸ್ಥಿತಿ ಕೂಡ ಎದುರಾಗಿತ್ತು ಇದೀಗ ಮತ್ತೆ ಬಂದಂತಹ ಅಧಿಕಾರದಲ್ಲೂ ಕೂಡ ಇದೀಗ ಕುಟುಂಬದ ಹಸ್ತಕ್ಷೇಪ ಪುತ್ರ ಪ್ರೇಮ ಮತ್ತು ಕುಟುಂಬದ ಹಸ್ತಕ್ಷೇಪದ ಮುಖಾಂತರ ಎಲ್ಲೊಂದು ಕಡೆ ಅಧಿಕಾರದಲ್ಲಿ ಏರುಪೇರಾಗಿರುವಂತದ್ದು ಕೂಡ ಇದೀಗ ಬಿಜೆಪಿ ಹೈಕಮಾಂಡ್ ಗಮನಕ್ಕೆ ಬಂದಿದೆ ಅನೇಕ ಶಾಸಕರು ಮತ್ತು ಸಚಿವರುಗಳು ಕೂಡ ಕುಟುಂಬದ ಹಸ್ತಕ್ಷೇಪದ ವಿರುದ್ಧ ಇದರ ಬಂಡೆತ್ತಿರುವಂತವರು ಇದರ ಭಾಗವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಕುರ್ಚಿಗೆ ಕುತ್ತು ಬರುತ್ತೆ ಎಂಬ ಮಾತು ಕೇಳಿ ಬರ್ತಿದೆ ಮತ್ತು ನಾಯಕತ್ವ ಬದಲಾವಣೆಯ ಸತ್ತು ಬಹಳಷ್ಟು ಕೇಳಿ ಬರ್ತಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಹಾಗೂ ಹಾಲಿ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಅವರು ಈ ಅವಕಾಶವನ್ನು ಬಳಸಿಕೊಳ್ಳಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಜಗದೀಶ್ ಶೆಟ್ಟರ್ ಅವರು ಕಳೆದ 10 ದಿನಗಳಿಂದ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಬಹುದು ಹಾಗಾಗಿ ಇದರ ಭಾಗವಾಗಿ ಜಗದೀಶ್ ಶೆಟ್ಟರ್ ಅವರು ತಮ್ಮ ಆಪ್ತರು ಆಗಿರತಕ್ಕಂತ ಪ್ರಹ್ಲಾದ್ ಜೋಶಿ ಮುಖಾಂತರ ದೆಹಲಿ ಯಾತ್ರೆಯನ್ನು ಕೂಡ ಮಾಡಿ ಬಂದಿದ್ದಾರೆ ದೆಹಲಿಯಲ್ಲಿ ಕೇಂದ್ರ ಸಚಿವರಾಗಿರತಕ್ಕಂತ ಡಿವಿ ಸದಾನಂದ ಗೌಡ ಮತ್ತು ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿ ಬಂದಿದ್ದಾರೆ ಇದರ ಬೆನ್ನಲ್ಲೇ ಇತ್ತೀಚೆಗೆ ಕಳೆದ 4 ದಿನಗಳ ಹಿಂದೆ ರಾಜ್ಯಪಾಲರಾಗಿರುವಂತಹ ವಜುಭಾಯಿ ವಾಲಾ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ರಾಜಕೀಯ ಸರ್ಕಾರದ ಸ್ಥಿತಿಗತಿ ಮತ್ತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಅವರ ಆಡಳಿತ ವೈಖರಿ ಮತ್ತು ಅವರ ಕುಟುಂಬದ ಹಸ್ತಕ್ಷೇಪ ಪುತ್ರ ಪ್ರೇಮದ ಸಂಬಂಧಪಟ್ಟಾಗೆ ಎಳೆಹೇಳಾಗಿ ಜಗದೀಶ್ ಶೆಟ್ಟರ್ ಅವರು ಬಿಚ್ಚಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಆದ್ರೆ ಮತ್ತೆ ಯಡಿಯೂರಪ್ಪನವರನ್ನು ಕೆಳಗಿಳಿಸಿದ್ರೆ ಆ ಪದವಿಯನ್ನ ಮತ್ತೊಬ್ಬ ಲಿಂಗಾಯತ ನಾಯಕನಿಗೆ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಡಬೇಕೆಂಬ ಚರ್ಚೆ ನಡೆಸಿರುವ ಬೆನ್ನಲ್ಲೇ ಜಗದೀಶ್ ಶೆಟ್ಟರ್ ಅವರು ಇದೀಗ ಮತ್ತೆ ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಮತ್ತೊಮ್ಮೆ ಸೀರಿಯಸ್ ಆಗಿ ಅಟೆಂಪ್ಟ್ ಮಾಡ್ತಿದ್ದಾರೆ ಈ ಅಟೆಂಪ್ಟ್ ಗೆ ತಮ್ಮ ಬೀಗರಾಗಿರತಕ್ಕಂತ ಕೇಂದ್ರ ರೈಲ್ವೆ ಸಚಿವ ಸುರೇಶ್ ಅಂಗಡಿ ಅವರನ್ನು ಬಳಸಿಕೊಳ್ತಿದ್ದಾರೆ ಜೊತೆಗೆ ಕೇಂದ್ರದ ಇನ್ನೊಬ್ಬ ಪ್ರಭಾವಿ ಸಚಿವರಾಗಿರತಕ್ಕಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಅವರ ಬೆನ್ನಿಗಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಬಿ ಎಲ್ ಸಂತೋಷ್ ಅವರನ್ನು ಭೇಟಿಯಾಗುವಂತ ಚಾನ್ಸಸ್ ಇದೆ ಯಾಕಂದ್ರೆ ಆಡಳಿತ ಪಕ್ಷಕ್ಕೆ ಈ ಬಿಜೆಪಿ ಬಂದ ಮೇಲೆ ಪದೇ ಪದೇ ನಾಯಕತ್ವದ ಕೂಗು ಬರ್ತಾನೆ ಇದೆ ಸಾಕಷ್ಟು ನಾಯಕರು ಹೋಗಿ ದೆಹಲಿ ಮಟ್ಟಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಸಿಎಂ ಪುತ್ರನ ವಿರುದ್ಧವೂ ಕಂಪ್ಲೇಂಟ್ ಕೊಟ್ಟು ಬರ್ತಾ ಇದ್ದಾರೆ ಬಟ್ ಈ ಒಂದು ಸೀಕ್ರೆಟ್ ಪ್ಲಾನ್ ಏನಿದೆ ಈ ಕಂಪ್ಲೇಂಟ್ ಏನಿದೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಬೀರಬಹುದು ಅಂತ ಈಗಾಗಲೇ ಬಿವೈ ವಿಜೇಂದ್ರ ವಿರುದ್ಧ ಅನೇಕ ನಾಯಕರುಗಳು ಶಾಸಕರು ಸಚಿವರು ಬಿಜೆಪಿ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ದಾರೆ ಕೆಲವರು ದಾಖಲೆ ಸಮೇತ ಕೂಡ ದೂರನ್ನು ಕೊಟ್ಟಿದ್ದಾರೆ ಈ ದೂರಿನ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಇಡೀ ಆಡಳಿತ ವೈಖರಿ ಬಿವೈ ವಿಜೇಂದ್ರ ಅವರ ಸೂತ್ರದಂತೆ ನಡೀತಿದೆ ಬಿವೈ ವಿಜೇಂದ್ರ ಹೇಳಿದಂತೆ ಬಿಎಸ್ ಯಡಿಯೂರಪ್ಪ ಸಹಿ ಹಾಕ್ತಿದ್ದಾರೆ ಬಿವೈ ವಿಜೇಂದ್ರ ಅವರೇ ಅದರ ಹಿಂದೆ ನೆರಳಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಹಾಗಾಗಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ವಯಸ್ಸಿನ ಕಾರಣ ಮತ್ತೊಂದು ಕಡೆ ಅತಿಯಾದ ಕುಟುಂಬದ ಹಸ್ತಕ್ಷೇಪ ಪುತ್ರ ಪ್ರೇಮದಿಂದ ಎಲ್ಲ ಒಂದ್ ಕಡೆ ಈ ಸರ್ಕಾರ ಎಲ್ಲ ಒಂದ್ ಕಡೆ ಆದಿ ತಪ್ಪಿದೆ ಮತ್ತೆ ಈ ಸರ್ಕಾರ ಎಲ್ಲ ಒಂದ್ ಕಡೆ ಅಡ್ಮಿನಿಸ್ಟ್ರೇಷನ್ ಕೂಡ ಸರಿಯಾಗಿ ನಡೀತಿಲ್ಲ ಎಂಬುದು ಕೂಡ ಬಿಜೆಪಿಯ ಹೈಕಮಾಂಡ್ ಬೇಸರ ಆಗಿದೆ ಹಾಗಾಗಿ ಎಲ್ಲ ಒಂದ್ ಕಡೆ ಬಿ ಎಸ್ ಯಡಿಯೂರಪ್ಪನವರನ್ನ ಮನವೊಲಿಕೆ ಮಾಡಿಯೇ ಅವರಿಗೆ ಬೇರೆ ರೀತಿಯ ಹುದ್ದೆಯನ್ನು ಕೊಟ್ಟು ಅವರ ಪುತ್ರ ಅದರ ಬಿವೈ ರಾಘವೇಂದ್ರ ಇರ್ಬೋದು ವಿಜೇಂದ್ರ ಅವರಿಗೆ ಮತ್ತಷ್ಟು ಅಧಿಕಾರವನ್ನು ಕೊಟ್ಟು ಅವರನ್ನ ಸಮಾಧಾನ ಪಡಿಸಿ ಖುಷಿ ಪಡಿಸಿ ಅವರ ಕೈಯಲ್ಲಿ ಅವರನ್ನ ಮನವೊಲಿಸಿ ಅಧಿಕಾರದ ಗದ್ದುಗಿಂದ ಇಳಿಸಿ ಮತ್ತೊಬ್ಬ ಲಿಂಗಾಯತ ಅಥವಾ ಮತ್ತೊಬ್ಬ ನಾಯಕನನ್ನ ಮುಖ್ಯಮಂತ್ರಿ ಮಾಡುವ ಎಲ್ಲಾ ರೀತಿಯ ತಯಾರಿ ನಡೆದಿದೆ ತಯಾರಿ ಭಾಗವಾಗಿ ಇದೀಗ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಹುದ್ದೆಗೆ ಇದೀಗಾಗಲೇ ಟವಲ್ ಹಾಕಿ ಕುಳಿತುಕೊಂಡಿದ್ದಾರೆ ಹಾಗಾಗಿ ರಹಸ್ಯ ಕಾರ್ಯಸೂಚಿಯನ್ನ ನಡೆಸುತ್ತಿದ್ದಾರೆ ಎಂಬ ಮಾತು ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿದೆ ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಚಿದಾನಂದ ಪಟೇಲ್ ತಮ್ಮ ಇನ್ಫಾರ್ಮೇಶನ್ ಗೆ ಕೊರೋನಾ ಟೈಮ್ ನಲ್ಲಿ ಸಿಎಂ ಗೆ ಡಬಲ್ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ತನ್ನದೇ ಸಂಪುಟದ ಸಚಿವರಿಂದ ತಲೆನೋವು ಸ್ಟಾರ್ಟ್ ಆಗಿರೋದು ಬೇಡಿಕೆ ಈಡೇರಿಸದೇ ಇದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಟೆನ್ಷನ್ ಅನ್ನ ತಂದಿಟ್ಟಿದ್ದಾರಂತೆ ಹಾಗಾದ್ರೆ ಸಿಎಂ ಟೆನ್ಷನ್ ಗೆ ಕಾರಣವಾಗಿದ್ದು ಯಾರು ರಾಜೀನಾಮೆ ಕೊಡ್ತಾ ಇರೋದು ಅಂತ ಹೇಳ್ತಿರೋದು ಯಾರು ಕೊರೋನಾ ಟೈಮ್ ನಲ್ಲಿ ಒಂದ್ ಕಡೆ ಕೊರೋನಾ ಕಂಟ್ರೋಲ್ ಮಾಡಬೇಕು ಇನ್ನೊಂದ್ ಕಡೆ ಈ ಡ್ರಗ್ ಕೇಸ್ ಬೇರೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಚರ್ಚೆ ಆಗ್ತಾ ಇದೆ ಅದನ್ನ ಹೆಂಗಪ್ಪ ಭೇದಿಸೋದು ಅಂತ ಅದ್ ಬೇರೆ ಚಿಂತೆ ಇನ್ನೊಂದು ಕಡೆ ಮತ್ತೊಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಆ ಸಚಿವರು ಒಂದ್ ವೇಳೆ ಬೇಡಿಕೆ ಈಡೇರದೆ ಇದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದಾರಂತೆ ಸಿಎಂ ಗೆ ಟೆನ್ಷನ್ ಕೊಟ್ಟಿದ್ದು ಮತ್ ಯಾರು ಅಲ್ಲ ಅದು ಆರೋಗ್ಯ ಸಚಿವ ಶ್ರೀರಾಮುಲು ಯಾವ ತರ ಪಟ್ಟನ್ನ ಹಿಡಿದಿದ್ದಾರೆ ಅಂದ್ರೆ ಶ್ರೀರಾಮುಲು ನನಗೆ ಖಾತೆ ಬದಲಾವಣೆ ಮಾಡಿಕೊಡಿ ಅಂತ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ
ಸೊ ಅದಕ್ಕೆ ಕಾರಣ ಕೂಡ ಇದೆ ಒಂದು ವೇಳೆ ನೀವು ಚೇಂಜ್ ಮಾಡ್ಕೊಡ್ಲಿಲ್ಲ ಖಾತೆ ಅಂತಂದ್ರೆ ನಾನು ಆರೋಗ್ಯ ಖಾತೆಗೆ ಗುಡ್ ಬೈ ಹೇಳ್ತೀನಿ ಅಂತ ಹೇಳಿಬಿಟ್ಟು ರೆಡಿ ಆಗಿದ್ದಾರಂತೆ ರಾಮುಲು ಇಲಾಖೆಯಲ್ಲಿ ಸಚಿವರೊಬ್ಬರು ಮೂಗು ತೂರಿಸ್ತಾ ಇದ್ದಾರೆ ಕೋವಿಡ್ ನೆಪದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ರು ಅಂತ ಹೇಳಿಬಿಟ್ಟು ದೂರನ್ನ ಕೊಟ್ಟಿದ್ದಾರಂತೆ ಈ ಕೋವಿಡ್ 19 ಯಾವಾಗ ಸ್ಟಾರ್ಟ್ ಆಯ್ತು ಶ್ರೀರಾಮುಲು ಅವರಿಗೆ ಅಸಮಾಧಾನ ಇದೆ ಅನ್ನೋ ವಿಚಾರ ಗೊತ್ತಾಯ್ತು ಯಾಕಂದ್ರೆ ಅವರು ಬೆಂಗಳೂರು ಬಿಟ್ಟು ಹೋದ್ರು ಆಮೇಲೆ ಹೆಚ್ಚಾಗಿ ಅವರು ಮಾಧ್ಯಮಗಳ ಮುಂದೆ ಬರ್ತಾ ಇರಲಿಲ್ಲ ಹೇಳಿಕೆಗಳನ್ನು ಕೊಡ್ತಾ ಇರಲಿಲ್ಲ ಅವರಿಗೆ ಅಸಮಾಧಾನ ಇದೆ ಅನ್ನೋದನ್ನ ಪದೇ ಪದೇ ಅವರೇ ತೋರಿಸ್ಕೊಳ್ತಾ ಇದ್ರು ಮತ್ತೊಬ್ಬ ಸಚಿವ ತನ್ನ ಇಲಾಖೆಯಲ್ಲಿ ಮೂಗು ತೋರಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇದೀಗ ನನಗೆ ಖಾತೆ ಅದು ಬೇಡ ಚೇಂಜ್ ಮಾಡ್ಕೊಡಿ ಅಂತ ಹೇಳಿದಾರಂತೆ ಇದೇ ಕಾರಣಕ್ಕೆ ರಾಜೀನಾಮೆ ಬೆದರಿಕೆ ಕೂಡ ರಾಮುಲು ಹಾಕ್ತಾ ಇದ್ದಾರಂತೆ ಇದೀಗ ಖಾತೆ ಬದಲಾವಣೆಗೆ ಪಟ್ಟನ್ನ ಹಿಡಿದಿದ್ದಾರೆ ಕಾರಜೋಳ ಬಳಿ ಇರುವಂತ ಖಾತೆ ಮೇಲೆ ರಾಮುಲು ಕಣ್ಣನ್ನ ಹಾಕಿದಾರಂತೆ ಸಮಾಜ ಕಲ್ಯಾಣ ಖಾತೆಗಾಗಿ ರಾಮುಲು ಪಟ್ಟನ್ನ ಹಿಡಿದಿದ್ದಾರೆ ಜೊತೆಗೆ ಸಿಎಂ ಮೇಲೆ ಮೀಸಲಾತಿಗಾಗಿ ಒಂದು ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರಂತೆ ಸೆಪ್ಟೆಂಬರ್ 21 ರವರೆಗೂ ಡೆಡ್ ಲೈನ್ ಅನ್ನು ಶ್ರೀರಾಮುಲು ಕೊಟ್ಟಿದ್ದಾರಂತೆ ಇನ್ನು ತಮ್ಮ ಸಮುದಾಯಕ್ಕೆ ಶೇಕಡಾ 7.3 ರಷ್ಟು ಮೀಸಲಾತಿ ಕೊಡಬೇಕು ಅಂತ ಒತ್ತಡವನ್ನ ಹಾಕ್ತಾ ಇದ್ದಾರಂತೆ ತಾವು ಒತ್ತಡ ಹಾಕೋದಲ್ಲದೆ ವಾಲ್ಮೀಕಿ ಸ್ವಾಮೀಜಿಗಳ ಮುಖಾಂತರ ಶ್ರೀರಾಮುಲು ಒತ್ತಡವನ್ನ ಹಾಕಿಸ್ತಾ ಇದ್ದಾರಂತೆ ಒಂದು ವೇಳೆ ನೀವು ಮೀಸಲಾತಿ ಕೊಟ್ಟಿಲ್ಲ ಅಂದ್ರೆ ನಾವು ಹೇಳಿದಷ್ಟು ರಾಜೀನಾಮೆ ಕೊಟ್ಟುಬಿಡ್ತೀನಿ ಅಂತ ಬೆದರಿಕೆಯನ್ನ ಹಾಕಿದಾರಂತೆ ಅದಕ್ಕೆ ಡೆಡ್ ಲೈನ್ ಕೂಡ ಕೊಟ್ಟುಬಿಡಿದಾರೆ ಈಗ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಒನ್ಸ್ ಅಗೇನ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಶ್ರೀರಾಮುಲು ಅವರಿಗೆ ಅಸಮಾಧಾನ ಇದೆ ಕೋವಿಡ್ ಬಂದ ಮೇಲೆ ಮತ್ತೊಬ್ರು ತಮ್ಮ ಖಾತೆಯಲ್ಲಿ ಇಲಾಖೆಯಲ್ಲಿ ಮೂಗು ತೋರಿಸ್ತಾ ಇದ್ದಾರೆ ಅಂತ ಗೊತ್ತಿತ್ತು ಅದು ಬಹಿರಂಗವಾಗಿ ಒಂಥರ ಗೊತ್ತಾಗ್ತಾ ಇತ್ತು ಅವ್ರು ತೋರಿಸ್ಕೊಳ್ತಾ ಇದ್ರು ಸೊ ಇದೀಗ ಖಾತೆ ಬದಲಾವಣೆ ಜೊತೆಗೆ ತಮ್ಮ ಸಮುದಾಯಕ್ಕೆ ಮೀಸಲಾತಿ ಬೇಕು ಅಂತ ಅವ್ರು ಪಟ್ಟಿಡಿದ್ದಾರೆ ಏನ್ ಡೆಡ್ ಲೈನ್ ಕೊಟ್ಟಿದ್ದಾರೆ ಯಾವ ತರ ಬೆದರಿಕೆ ಹಾಕ್ತಾ ಇದಾರಂತೆ ಸಿಎಂಗೆ ಶರ್ಮಿತ ಶೆಟ್ಟಿ ಆರೋಗ್ಯ ಇಲಾಖೆಗೆ ವಲಸೆ ಬಂದಿರತಕ್ಕಂತ ವಲಸೆ ಬಂದು ಸಚಿವರಾಗಿರ್ತಾರೆ ಇನ್ನೋರ್ವ ಸಚಿವ ಪದೇ ಪದೇ ಶ್ರೀರಾಮುಲು ಅವರ ಖಾತೆಗೆ ಎಂಟ್ರಿ ಕೊಟ್ಟಿದ್ರು ಮತ್ತೆ ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಕಿರಿಕಿರಿ ಮಾಡಿದ್ರು ಇದರಿಂದ ಬೇಸತ್ತು ಒಂದು ಸಮಯದಲ್ಲಿ ಕಳೆದ 3 ತಿಂಗಳ ಹಿಂದೆ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ರಾಜೀನಾಮೆಗೆ ಆರೋಗ್ಯ ಖಾತೆಗೆ ರಾಜೀನಾಮೆ ಕೊಡಲು ಕೂಡ ಶ್ರೀರಾಮುಲು ಮುಂದಾಗಿದ್ರು ಇದರ ಬೆನ್ನಲ್ಲಿ ಇದೀಗ ಸಂಪುಟ ವಿಸ್ತರಣೆ ಆದ್ರೆ ಒಂದು ವೇಳೆ ಸಚಿವ ಸ್ಥಾನ ಅದ್ಲು ಬದಲು ಮಾಡ್ಬೇಕಂತೇಳಿ ಇದೀಗ ಮುಖ್ಯಮಂತ್ರಿಗೆ ಒತ್ತಾಯವನ್ನು ಹೇರಿದ್ದಾರೆ ಆರೋಗ್ಯ ಖಾತೆಯ ಬದಲಿಗೆ ಸಮಾಜ ಕಲ್ಯಾಣ ಖಾತೆಗೆ ಬೇಡಿಕೆ ಇಟ್ಟಿರ್ತಕ್ಕಂಥ ಶ್ರೀರಾಮುಲುರವರು ಇದರ ಬೆನ್ನಲ್ಲೇ ಇದೇ ಸೆಪ್ಟೆಂಬರ್ 21 ವಾಲ್ಮೀಕಿ ಸಮುದಾಯಕ್ಕೆ ಶೇಕಡಾ 7.2% ಮೀಸಲಾತಿ ಕೊಡಬೇಕಂತೇಳಿ ಮುಖ್ಯಮಂತ್ರಿಗಳು ಡೆಡ್ ಲೈನ್ ಕೊಟ್ಟಿದ್ದಾರೆ ಒಂದು ವೇಳೆ ಸರ್ಕಾರ 7.2 ಮೀಸಲಾತಿಯನ್ನ ಕೊಡಲಿಲ್ಲ ಅಂತ ಹೇಳಿದ್ರೆ ಸಾಮೂಹಿಕವಾಗಿ ನಾವು ವಾಲ್ಮೀಕಿ ಜನಾಂಗದ ಅಷ್ಟು ಶಾಸಕರು ರಾಜೀನಾಮೆ ಕೊಡ್ತೀವಿ ಅಂತೇಳಿ ಪರೋಕ್ಷವಾಗಿ ಒತ್ತಡ ಮತ್ತು ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಒಂದ್ ಕಡೆ ಖಾತೆ ಬದಲಾವಣೆಗೆ ಪೊಟ್ಟಿಡ್ತಿರುವಂತಹ ಶ್ರೀರಾಮುಲುರವರು ಮತ್ತೊಂದು ಕಡೆ ಶ್ರೀರಾಮುಲು ಆ್ಯಂಡ್ ಟೀಮ್ ಅಂದ್ರೆ ಇಡೀ ವಾಲ್ಮೀಕಿ ಶಾಸಕರ ಮುಖಾಂತರ 7.2 ಮೀಸಲಾತಿ ಕೂಡ ಮುಖ್ಯಮಂತ್ರಿಗಳ ಒತ್ತಡ ಹಾಕಿರುವಂತದ್ದು ಇದೀಗ ಮುಖ್ಯಮಂತ್ರಿಗಳಿಗೆ ರಾಮುಲು ಹೆಸರೇ ಈಗ ಇಕ್ಕಟ್ಟಿನ ಸ್ಥಿತಿಗೆ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ